Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಒಂದ್ ನಿಮಿಷ, ಆರತಿ ಮಾಡದೆ ಮಧುಮಕ್ಕಳು ಒಳಗೆ ಹೋಗೋ ಹಾಗಿಲ್ಲ, ಬಂದೇ ಇರಿ. ತುಳಸಿ ಬಾಯಿ. ನೋಡು, ದತ್ತಣ್ಣನ ಹತ್ರ ಆಮೇಲೆ ನಿಧಾನವಾಗಿ ಕೂತು ಮಾತಾಡೋಣ. ಈಗ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಮಾಡೋಣ. ಹೌದಮ್ಮ ತುಳಸಿ, ದತ್ತಣ್ಣ ನೋಡೋಕೆ ಸ್ವಲ್ಪ ಗಡಿಸು, ಆದ್ರೆ ಅವನ ಮನಸ್ಸು ಹೂವಿನಂತದ್ದು. ಅವನಿಗೆ ಕ್ಷಮಿಸೋ ಮನಸ್ಸಿಲ್ಲ ಅಂದ್ರೆ ಬಾಗಿಲು ತೆಗಿತಾನೆ ಇರ್ಲಿಲ್ಲ. ಅವನ ಪಾಡಿಗೆ ಅವನ್ ಬಿಟ್ಬಿಡು, ಕೋಪ ಹಿಡಿದ್ಮೇಲೆ ಸರಿ ಹೋಗ್ತಾನೆ. ಅಮ್ಮ ನೀವು ಬನ್ನಿ. ಪುಟ್ಟ ಅದು, ಅಯ್ಯೋ ಇವ್ರ ಮಂಗಳ ಕಾರ್ಯಕ್ಕೆಲ್ಲ ಬರೋ ಹಾಗಿಲ್ಲ, ಗೊತ್ತಿಲ್ವಾ ನಿಮ್ಗೆ? ಸಂಪ್ರದಾಯ ಅಂತ ಇರೋದು ನಮ್ಮನ್ನ ಉದ್ಧಾರ ಮಾಡೋದಕ್ಕೆ, ದೂರ ತಳ್ಳೋಕಲ್ಲ. ಒಳ್ಳೆ ಮನ್ಸಿರೋರ್ ಯಾರು ಬೇಕಾದ್ರೂ ಮಂಗಳ ಕಾರ್ಯಕ್ಕೆ ಬರಬಹುದು. ಅಮ್ಮ ದೇವ್ರು ಕೇಳೋದು ಸಂಪ್ರದಾಯ ಪಾಲಿಸ್ತಿದ್ಯಾ ಅಂತ ಅಲ್ಲ, ಶುದ್ಧವಾದ ಮನಸ್ಸಿದ್ಯಾ ಅಂತ. ಆ ಶುದ್ಧವಾದ ಮನಸ್ಸು ನಿಮ್ಗಿದೆ ಅಲ್ವಾ? ಬನ್ನಿ. ತುಳಸಿ, ಸಂಪ್ರದಾಯ ಗೊತ್ತಿರೋ, ಬುದ್ಧಿವಂತಿಕೆ ಇರೋ ಒಳ್ಳೆ ಸೊಸೆ ಸಿಕ್ಕಿದಾಳೆ ನಿನಗೆ. ಒಳ್ಳೆ ಸೊಸೆ ಸಿಗೋಕ್ಕೂ ಹಣೆಯಲ್ಲಿ ಬರ್ದಿರ್ಬೇಕು. ಶುಭ ನುಡಿಯ ಸೋಮ ಅಂದ್ರೆ ಗೂಬಿ ಕುಣಿತಿದೆಯಲ್ಲ ಮಾಮ ಅಂದ್ರಂತೆ. ಹಾಗೆ ಆಯ್ತು ನಿನ್ನ ಕತೆ, ಮೊದಲು ಇಲ್ಲಿ ಏನು ಮಾಡಬೇಕು ಅದನ್ನು ಮಾಡು. ತುಳಸಿ ಬಾಮ ಹಿಡ್ಕೊ. ಆರತಿ ಎತ್ತಿರಿ ನಾರಿಯರೆಲ್ಲರೂ ಚಂದ್ರದ ಸೀತಾರಾಮರಿಗೆ, ಪುಟ ಬಲ್ಗಾಲಲ್ಲಿ ಸೇರೋದು ಹೊಸಲು ತುಳಿದೆ ದಾಟಿ ಒಳಗ್ ಬಾ. ಹೇಗಾಗುತ್ತೆ ತುಳಸಿ ಅತ್ತೆ, ನೀನು ಅಷ್ಟು ಸುಲಭವಾಗಿ ಹೇಗೆ ಒಳಗ್ ಕರ್ಕೊಂಡ್ಬಿಡ್ತೀಯ? ಗಂಡನ ಹೆಸರು ಹೇಳಿದ್ರೆ ಮಾತ್ರ ಒಳಗ್ ಕರ್ಕೊಳ್ಳೋದು. ಅಯ್ಯೋ ಅದಕ್ಕೇನಂತೆ, ನನ್ನ ಗಂಡನ ಹೆಸರು ಸಮರ್. ಹೇ ಪುಟ, ಗಂಡನ ಹೆಸರು ಹೇಳುವಾಗ ಸ್ವಲ್ಪ ಭಯಭಕ್ತಿ ಬೇಡವಾ? ಸದ್ಯ ಸಮರ್ಥ ಅಂತ ಹೇಳಿದ್ದಲ್ಲ, ಅದೇ ಸಮಾಧಾನ. ಎಲ್ಲಿ ಗೂಬೆ ಸೋಂಬೇರಿ ಸುಬ್ಬ ಅಂತ ಹೇಳ್ತಾಳೆ ಅಂತ ಭಯ ಆಗಿದ್ ನನಗೆ. ಸೇರೋದು ಬಲ್ಗಾಲಿಟ್ಟು ಒಳಗಡೆ ಬಾ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.